ಸುವರ್ಣ. ದಿವ್ಯಾ, ಏನೋ ಮುಖ್ಯವಾದ ವಿಚಾರ ಮಾತಾಡೋದೈತಿ ಅಂತ ಹಿಂಗೆಲ್ಲರೂ ಸಭೆ ಸೇರಿಸಿಯಲ್ಲ, ಎದಕ್ಕೋ? ಏನು ಮಾತಾಡೋದೈತಿ? ದೊಡ್ಡವ, ಸುತ್ತಿ ಬಳಸಿ ಮಾತಾಡೋ ಆಸೆ ನನಗಿಲ್ಲ. ನನ್ನ ಮನಸ್ಸಿನಾಗಿರೋ ಗೊಂದಲಗಳನ್ನ, ನನ್ನ ಮನಸ್ಸಿನಾಗಿರೋ ಆತಂಕಗಳನ್ನ ನಿಮಗೆ ಹೇಳ್ತಾ ಹೋದ್ರೆ ನಾನಾ ಕನ್ಫ್ಯೂಸ್ ಆಗಿಬಿಡ್ತೀನಿ. ಅದಕ್ಕೆ ಡೈರೆಕ್ಟಾಗಿ ಪಾಯಿಂಟ್ಗೆ ಬರ್ತೀನಿ. ಈಗ ನಾನು ಮಾತಾಡಬೇಕು ಅಂತಿರೋ ವಿಚಾರ ಆ ಪಾರಿಕತ್ತಿನ ವಿಚಾರ. ದಿವ್ಯಾ, ಪಾರಿಕತ್ತ ಏನು ಹಂಗಂದ್ರ? ಅವ್ವ, ನಿನ್ನ ಹೊಟ್ಟೆಯಾಗ ನಾ ಹುಟ್ಟಿದಾಗ ಜೊತೆ ಜೊತೆಯಾಗ ಹುಟ್ಕೊಂಡಿದ್ದು ಆ ಪಾರಿಕತ್ತನ ಪತ್ರ. ಅಪ್ಪ ಸಾಯೋ ಮೊದಲು ಮಾಡಿಟ್ಟು ಹೋದ ಪಾರಿಕತ್ತನ ಪತ್ರ, ಅದರಾಗಿರೋ ವಿಚಾರಗಳು ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಕಾಲಕ್ಕೆ ಅನ್ವಯ ಆಗೋಂಗಿಲ್ಲ. ಅದಕ್ಕೆ ಅದನ್ನ ಬದಲಾಯಿಸ್ಬಿಡೋಣ ಅಂತ. ಏನಂತೀರ ದೊಡ್ಡವ? ಯಾಕೆ ದೊಡ್ಡವ, ನಾ ಏನಾರ ತಪ್ಪು ಮಾತಾಡಿದ್ನೇನ? ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿ ಅಧಿಕಾರ, ಗಂಡು ಮಕ್ಕಳಿಗೆ ಮಾತ್ರ ಆಳ್ವಿಕೆ, ಹೆಣ್ಣು ಮಕ್ಕಳಿಗೆ ಆದ್ಯತೆ ಇಲ್ಲ ಅನ್ನೋ ವಿಚಾರಗಳೆಲ್ಲ ಹಳೆತು. ಈಗ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಇಲ್ಲ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಗಂಡಿಗಿಂತ ಚಲೋನೇ ಆಡಳಿತ ನಡೆಸ್ಬೋದು ಅನ್ನೋ ವಿಚಾರ ಈಗ ಹೊರಗಿನ ಪ್ರಪಂಚಕ್ಕೆ ಹಳೆ ಕಥೆಯಾಗೈತಿ. ದೊಡ್ಡವ, ನೀವು ಹೆಣ್ಣಲ್ಲೇನ? ನೀವಿಷ್ಟು ವರ್ಷ ಆಡಳಿತ ನಡೆಸಿಲ್ಲೇನ? ಹಿರ್ಗಡ್ದಾಗ ಗಂಡು ಮಕ್ಕಳ ಎದಕ್ಕೆ ಹುಟ್ಟಬೇಕು? ನಿಮಗೆ ಬಂದಂಗ ಸೌತಿಯರೇ ಎದಕ್ಕೆ ಬರಬೇಕು? ಬೇಡ ದೊಡ್ಡವ, ನಿಮ್ಮ ಈ ಆಲೋಚನೆಗಳನ್ನ ಬಿಟ್ಟುಬಿಡಿ. ದೊಡ್ಡವ, ಬದಲಾಗೋ ಸಾಮರ್ಥ್ಯ ನಿಮ್ಮಲ್ಲಿ ಐತಿ ಅನ್ನೋ ಭರವಸೆದಾಗ ನಾ ಈ ವಿಚಾರ ನಿಮಗೆ ಹೇಳಕತ್ತೀನಿ. ಆ ಹಳೆ ಪಾರಿಕತ್ತನ್ನು ರದ್ದು ಮಾಡಿ. ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀರಿ ಅಂತ ನಾನು ಕೇಳ್ತಿಲ್ಲ. ಹಂಚಿ ನನಗ, ನಿಮಗ, ಅವ್ವ, ಸಹನ, ಚಾಚಾ ಎಲ್ಲರಿಗೂ ಹಂಚಿಬಿಡಿ. ಆಸ್ತಿನ ಎಲ್ರಿಗೂ ಸಮನಾಗಿ ಪಾಲ್ ಮಾಡಿಬಿಡೋಣ. ಆಗ ಯಾರೂ ಆಳೋ ಹಂಗಿರಲ್ಲ, ಯಾರು ಗುಲಾಮರು ಅಂತ ಆಗೋದಿಲ್ಲ.